ನಮ್ದು ಅತ್ತೆ ಮಾವ ಹೇಳೋದು, ಈಗ ಅನಾಥಾಶ್ರಮ ಇದೆ ಅಲ್ಲಿ ಸೇರಿಸ್ಬಿಟ್ರೆ ಫ್ರೀ ಆಗ್ಬಿಡ್ತೀವಿ, ಇರ್ಲಿಲ್ಲ ಅಂದ್ರೆ ನಾವೇ ನೋಡ್ಕೋತಿದ್ದೆ ಅಲ್ವಾ. ಸೊ ಇಬ್ಬಾದಿತ್ತು ಅನ್ನೋ ನನ್ನ ಇವತ್ತು ಇಷ್ಟು ಜನ ಬೀದಿಯಲ್ಲಿ ಮಲಗ್ತಾ ಇದಾರೆ, ಅನಾಥ ಆಗಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಮುಖ್ಯ ಮೂಲ ಕಾರಣ ಯಾರು? ಕನಿಷ್ಠ ಪಕ್ಷ 100 to 20% ನೋಡ್ಕೊಂಡ್ರು ಎಷ್ಟೋ ಅನಾಥರ ಸಂಖ್ಯೆ ಕಮ್ಮಿ ಆಗುತ್ತೆ. ಅನಾಥ ಆಶ್ರಮ ಇರೋದು ದುಡ್ಡು ಮಾಡೋದಕ್ಕೆ ಬಂದು ಇಲ್ಲಿ ಟ್ರೀಟ್ ಮಾಡ್ತಾರೆ ಅಂತಂದ್ರೆ ಕೆಲವೊಂದು ಆಶ್ರಮಗಳಲ್ಲಿ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ, ಅಥವಾ ಇಂಟರ್ನ್ಶಿಪ್ ಅಲ್ಲಿ ಇರೋರ್ನ ಕರ್ಕೊಂಡು ಬಂದು ಟ್ರೀಟ್ಮೆಂಟ್ ಕೊಡಿಸ್ತಾರೆ. ಬಟ್ ಇಲ್ಲಿ ಡಾಕ್ಟರ್ ಬಂದು ಟ್ರೀಟ್ಮೆಂಟ್ ಕೊಡ್ತಾ ಇರೋದು, ಬ್ಯಾಂಡೇಜ್ ಮಾಡ್ತಾ ಇರೋದು. ಸೊ ನಮ್ದು ಪ್ರಾಜೆಕ್ಟ್ ಖಂಡಿತ ನೋಡಿ ಇದೇನಿದು ಈ ಮೆಡಿಸಿನ್ ಇದನ್ನು ಅಷ್ಟೇ ನೋಡಿದೆ. ಕೆಲವೊಂದ್ ಕಡೆ ಸ್ಟಾಕ್ ಇಟ್ಕೊಳ್ಳೋದಿಲ್ಲ, ಯಾರಿಗೆ ವೋಟ್ ಐಡಿ ಇರುತ್ತೆ ವೋಟ್ ಎಲ್ಲಿ ಬರುತ್ತೆ ಅವ್ರಿಗೆ ಫಂಡ್ ಮಾಡ್ತಾರೆ. ವೋಟರ್ ಐಡಿ ಇದ್ರೆ ಇವ್ರಿಗೆಲ್ಲರಿಗು ಅವರೇ ಉಳ್ಕೊಂಡು ಬರ್ತಾ ಇದ್ರು. ಸೊ ಇವ್ರು ಯಾರು ವೋಟರ್ ಐಡಿ ಇಲ್ಲದೆ ಇರೋ ಕಾರಣ ಇವರೆಲ್ಲ ಸಮಾಜದಿಂದ ವಂಚಿತರು. ಶ್ವಾಸ ಇರುವವರೆಗೂ ಜನರ ವಿಶ್ವಾಸವನ್ನು ಜನ ಸ್ನೇಹಿ ಎಂದಿಗೂ ಕಳೆದುಕೊಳ್ಳುವುದಿಲ್ಲ. ಇವಾಗ ಈ ಆಶ್ರಮಕ್ಕೆ ಬರ್ಬೇಕಂತ ಯಾಕೆ ಅನ್ನಿಸ್ತು ತಮ್ಗೆ? ನಮ್ಗೆ ಇಲ್ಲಿ ಬಂದು ಆಕ್ಟಿವಿಟಿ ಅಂತ ಒಂದ್ ಕಡೆಯಿಂದ ಆದ್ರೆ ಇನ್ನೊಂದ್ ಕಡೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ನಮ್ಗೆ ಪರ್ಮಿಷನ್ ಸಿಗೋದಕ್ಕೂ ನಮ್ಗೆ ಅವಕಾಶ ಬೇಕಾಗಿರುತ್ತೆ. ಕಾಲೇಜ್ ಕಡೆಯಿಂದಾನೆ ಪರ್ಮಿಷನ್ ಸಿಕ್ಕಿರೋದ್ರಿಂದ ಮತ್ತೆ ಈಗ ಸಿಲೆಬಸ್ ಇದೆ ಕಂಟೆಂಟ್ ಅಲ್ಲೂ ಇದೆ ಕೊಟ್ಟಿರೋದ್ರಿಂದ ನಮ್ಗೆ ಇನ್ನೂ ಅನುಕೂಲ ಆಗಿದೆ. ನೀವೆಲ್ಲ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಅಲ್ವಾ, ಚೆನ್ನಾಗಿ ಓದಿದ್ದೀರಾ? ಬುಕ್ ಅಲ್ಲಿ ಇರೋದಿಲ್ಲ, ಬುಕ್ ಅಲ್ಲಿ ಒಂದಷ್ಟು ವಿಷಯಗಳಿರುತ್ತೆ, ಅದಷ್ಟು ಓದೋದಕ್ಕೆ ಸ್ವಲ್ಪ ಕಷ್ಟ ಆಗಿರುತ್ತೆ. ಇದು ನಿಮ್ಮ ಪ್ರಕಾರ ಆಶ್ರಮ ಇರ್ಬೇಕಾ ಇರಬಾರ್ದಾ? ಇರ್ಬೇಕು ಅಂತಂದ್ರೆ ಇವಾಗ ನಿರಾಶ್ರಿತರಿಗೆ ಇರಬಾರ್ದು. ಈಗ ನೀವೆಲ್ಲ ಎಜುಕೇಟೆಡ್, ಸೊ ಚೆನ್ನಾಗಿ ಓದಿದ್ರ, ಸಮಾಜದ ಆಗುಹೋಗುಗಳ ಬಗ್ಗೆ ಜಾಸ್ತಿ ತಿಳ್ಕೊಂಡಿದ್ದೀರ. ಎಷ್ಟು ಜನಕ್ಕೆ ಆಶ್ರಮ ಇರ್ಬೇಕು ಅಂತಂದ್ರೆ ಎಷ್ಟು ಜನಕ್ಕೆ ಆಶ್ರಮ ಇರಬಾರ್ದು ಅಂತ ಇರ್ಬೇಕು. ಮೂಲವಾಗಿ ಯೋಚನೆ ಮಾಡಿದ್ರೆ ಖಂಡಿತ ಬೇಡ ಸರ್. ಪ್ರತಿಯೊಬ್ಬರಿಗೂ ಅವ್ರ ಯಾರಿಗೆ ಒಂಟಿ ಇಲ್ಲ, ಅವ್ರಿಗಾದ್ರೂ ಮನೆಯವ್ರು ಇರ್ತಾರೆ, ಪ್ರತಿಯೊಬ್ರು ಇರ್ತಾರೆ, ಅವರೆಲ್ಲರೂ ಅವ್ರಿಗೆ ಕಾಳಜಿ ಇಟ್ಕೊಂಡು. ಅಂದ್ರೆ ಯೂತ್ಸ್ಗೆ, ಅಂದ್ರೆ ಇವತ್ತಿನ ಯುವಕರಿಗೆ ನಾವು ಒಂದು ಮೆಸೇಜ್ ಕೊಡೋದಾದ್ರೆ ಏನಂತ ಹೇಳಿಕ್ಕೆ ಇಷ್ಟಪಡ್ತೀನಿ? ಏನಾಗ್ಬಿಟ್ಟಿದೆ ಅಂದ್ರೆ ಆಪ್ಷನ್ ಇದೆ ನಮ್ಗೆ. ಈಗ ನಮ್ದು ಅತ್ತೆ ಮಾವ ಹೇಳೋದು, ಈಗ ಅನಾಥಾಶ್ರಮ ಇದೆ ಅಲ್ಲಿ ಸೇರಿಸ್ಬಿಟ್ರೆ ಫ್ರೀ ಆಗ್ಬಿಡ್ತೀವಿ, ಇರ್ಲಿಲ್ಲ ಅಂದ್ರೆ ನಾವೇ ನೋಡ್ಕೋತಿದ್ದೆ ಅಲ್ವಾ. ಸೊ ಇರ್ಬಾರ್ದಿತ್ತು ಅನ್ನೋ ನನ್ನ ಒಪ್ಪಿಗೆ. ಆಶ್ರಮ ಇರಬಾರ್ದಿತ್ತು ಅಂತ ನೀವು ಹೇಳ್ತಿದ್ದೀರಾ? ಹೌದು, ಈಗ ಆಶ್ರಮನೇ ಇರಬಾರ್ದು ಅಂದ್ರೆ ನಾವೆಲ್ಲ ಒಳ್ಳೆಯವರಾಗ್ಬೇಕು. ಒಳ್ಳೆಯವರಾಗ್ಬೇಕು ಅಂದ್ರೆ ಹೇಗೆ? ಮಾನವೀಯತೆ ಗುಣಗಳನ್ನ ನಾವೆಲ್ಲ ಅಳವಡಿಸ್ಕೊಳ್ಬೇಕು, ಪುಸ್ತಕದಲ್ಲಿ ಇಲ್ಲದೆ ಇರೋ ವಿಷಯಗಳನ್ನ ನಾವು ಕಲ್ತ್ಕೋಬೇಕಾಗುತ್ತೆ. ಸೊ ಸಮಾಜದಲ್ಲಿ ಇವತ್ತು ಇಷ್ಟು ಜನ ಬೀದಿಯಲ್ಲಿ ಮಲಗ್ತಾ ಇದಾರೆ, ಅನಾಥ ಆಗಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಮುಖ್ಯ ಮೂಲ ಕಾರಣ ಯಾರು? ಮಕ್ಕಳು. ಸೊ ಮನುಷ್ಯರು ಮೊದಲನೇದಾಗಿ ಎಜುಕೇಷನ್ ಎಷ್ಟು ಕಲಿತೀವಿ ಅನ್ನೋದು ಮುಖ್ಯ ಅಲ್ಲ. ಸೊ ನಾವು ಮುಖ್ಯವಾಗಿ ಮಾನವೀಯತೆ, ಮನುಷ್ಯತ್ವ, ಜೊತೆಗೆ ಹಿರಿಯರಿಗೆ ಕೊಡೋ ಅಂತ ಗೌರವವನ್ನ ಕಲ್ತ್ಕೋಬೇಕಾಗತ್ತೆ. ಎಜುಕೇಷನ್ ಸ್ವಲ್ಪ ಕಮ್ಮಿ ಆದ್ರೂ ಪರವಾಗಿಲ್ಲ, ಸಂಸ್ಕಾರ ಅನ್ನೋದು ಯಾವುದೇ ಕಾರಣಕ್ಕೂ ಕಮ್ಮಿ ಆಗಬಾರ್ದು ಅಂತ ನಾನು ಪ್ರತಿಯೊಂದು ಬಾರಿನೂ ಹೇಳ್ತಾ ಇರ್ತೀನಿ. ಸೊ ಪ್ರತಿಯೊಬ್ಬರು ಯುವಕರು ಅದನ್ನ ಅಳವಡಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇವತ್ತು ನೀವು ಒಂದು ಆಕ್ಟಿವಿಟಿ ಮಾಡ್ಬೇಕು ಅಂತ ಆಶ್ರಮಕ್ಕೆ ಬಂದ್ರಿ, ಸಂತೋಷ ಇದೆ ನೀವು ಬಂದಿದ್ದು. ಬಟ್ ಆದ್ರೆ ಕರ್ನಾಟಕದಲ್ಲಿ ಆಶ್ರಮ ಇರಬಾರ್ದು ಅಂದ್ರೆ ಇವತ್ತಿನ ಯುವಕರು ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಂಡ್ರೆ ಬೀದಿಗೆ ಬಿಡದಲೆ ಕನಿಷ್ಠ ಪಕ್ಷ 100 to 20% ನೋಡ್ಕೊಂಡ್ರು ಎಷ್ಟೋ ಅನಾಥರ ಸಂಖ್ಯೆ ಕಮ್ಮಿ ಆಗುತ್ತೆ, ದಿನೇ ದಿನೇ ಅದು ಕಮ್ಮಿ ಆಗಲಿ ಅಂತ ಬಯಸಕ್ಕೆ ಇಷ್ಟಪಡ್ತೀನಿ. ನೀವು ಬಂದಿದ್ದಕ್ಕೆ ಥ್ಯಾಂಕ್ ಯು, ನಿಮ್ಗೆ ಒಳ್ಳೆಯದಾಗಿದೆ. ಆಶ್ರಮ ಎಷ್ಟು ಪಟ್ಟು ಎಷ್ಟು ಅಂದ್ರೆ ಇದಕ್ಕೂ ಮುಂಚೆ ಆಶ್ರಮಗಳು ಭೇಟಿ ಕೊಟ್ಟಿದ್ದೀರಾ? ನಿಶನ ಕೊಟ್ಟಿದ್ದೀರಾ ಸರ್? ನೀವು ಕೊಟ್ಟಿದ್ದೀರಾ? ನೀವು ಯಾರು ಕೊಟ್ಟಿಲ್ಲ. ಸೊ ಫಸ್ಟ್ ಟೈಮ್ ಬಂದ ಹೋಗಿದ್ದೀರಾ? ಸೊ ಇವತ್ತು ನೀವು ಇಲ್ಲಿ ಬಂದಿದ್ದೀರಾ, ಈ ಆಶ್ರಮ ನೋಡಿದ ತಕ್ಷಣ ನಿಮ್ ಥಾಟ್ ಬಂದಿದ್ದೀಗ ಏನ್ ಅನಿಸ್ತು ನಿಮ್ಗೆ?
ಅಂದ್ರೆ ಒಂದಷ್ಟು ಜನ ಮಾತಾಡ್ಕೊಳ್ತಾರೆ, ಅನಾಥಾಶ್ರಮ ಇರೋದು ದುಡ್ಡು ಮಾಡೋದಕ್ಕೆ, ಅನಾಥಾಶ್ರಮ ಇರೋದು ದುಡ್ಡು ಮಾಡೋದಕ್ಕೆ, ಅಲ್ಲಿಂದ ಫಂಡ್ ತಗೊಳ್ಳೋದಕ್ಕೆ ಅಂತ ಒಂದಷ್ಟು ಜನ ತಲೆಯಲ್ಲಿ ಇರುತ್ತೆ. ಯೂತ್ಸ್ ಆಗಿ ನೀವು ಯೋಚನೆ ಮಾಡೋದಾದ್ರೆ ಈ ಆಶ್ರಮದ ಒಳಗಡೆ ಕಾಲಿಟ್ಟ ತಕ್ಷಣ ತಮ್ಗೆ ಏನು ಅನಿಸುತ್ತೆ? ಫಸ್ಟ್ ನೋಡಿದ್ದೆ ಅಲ್ಲಿ ಡಾಕ್ಟರ್ ಬಂದು ಮೆಡಿಸನ್, ಅದು ಅಪೋಲೋ ಹಾಸ್ಪಿಟಲ್ ಐರೋಸ್ ಜಸ್ಟ್ ಇದಾಯ್ತು. ಡಾಕ್ಟರ್ ಬಂದು ಇಲ್ಲಿ ಟ್ರೀಟ್ ಮಾಡ್ತಾರೆ ಅಂತಂದ್ರೆ ಕೆಲವೊಂದು ಆಶ್ರಮಗಳಲ್ಲಿ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ ಅಥವಾ ಇಂಟರ್ನ್ಶಿಪ್ ಅಲ್ಲಿ ಇರೋದ್ರ ಕರ್ಕೊಂಡು ಬಂದು ಟ್ರೀಟ್ಮೆಂಟ್ ಕೊಡಿಸ್ತಾರೆ. ಬಟ್ ಇಲ್ಲಿ ಡಾಕ್ಟರ್ ಬಂದು ಟ್ರೀಟ್ಮೆಂಟ್ ಕೊಡ್ತಾ ಇರೋದು, ಬ್ಯಾಂಡೇಜ್ ಮಾಡ್ತಾ ಇರೋದು. ಸೊ ನಮ್ಗೆ ಪ್ರಾಜೆಕ್ಟ್ ಖಂಡಿತ ನೋಡಿದ್ದೀವಿ. ಇದೇನಿದೆ ಇಲ್ಲಿ ಮೆಡಿಸನ್ ಇದನ್ನು ಅಷ್ಟೇ ನೋಡಿದೆ. ಕೆಲವೊಂದು ಕಡೆ ಸ್ಟಾಕ್ ಇಟ್ಕೊಳ್ಳೋದಿಲ್ಲ, ಶುಗರ್ ಟ್ಯಾಬ್ಲೆಟ್ ಆಗಿರ್ಬೋದು, ಅದನ್ನ ಮಾತ್ರ ಒಂದು ಎರಡೇನೋ ಇಟ್ಕೊಂಡಿರ್ತಾರೆ ಅಷ್ಟೇ. ನಾನು ಉಡುಪಿನಲ್ಲಿ ಇದ್ದಾಗ ಅಲ್ಲಿ ಕೆಲವೊಂದು ಆಶ್ರಮಗಳಿಗೆ ಭೇಟಿ ಕೊಟ್ಟಾಗನೂ ಅಷ್ಟೇ ನೋಡಿದ್ದೀನಿ. ಅವಶ್ಯಕತೆ ಇದ್ರೆ ಮಾತ್ರ ಆ ಮೂಮೆಂಟ್ ಕರೆಸ್ತಾ, ಇಲ್ಲ ಅಂತಂದ್ರೆ ನಾಳೆ ಬೆಳಗ್ಗೆ ನೋಡೋಣ ಅಂತ ಹೇಳಿದ್ರು ನೋಡಿದ್ದೀನಿ. ಸೂಪರ್. ಈಗ ಒಂದು ಪ್ರಶ್ನೆ ಏನಪ್ಪ ಅಂದ್ರೆ, ಇಲ್ಲಿ 130-140 ಜನ ಇದ್ದಾರೆ. ಸೊ 140 ಜನರನ್ನ ನೋಡ್ಕೊಳ್ಳೋದು ಈಸಿನಾ ಕಷ್ಟನಾ ಸರ್? ಮನೆಯಲ್ಲಿ ಒಬ್ಬರು ಇಬ್ಬರು ನೋಡ್ಕೊಳ್ಳೋದೇ ತುಂಬಾ ಕಷ್ಟ ಇದೆ. ಆದ್ರೂ ನೀವೆಲ್ಲ ಬುದ್ಧಿವಂತರಾಗಿರೋದ್ರಿಂದ, ಸೋಷಿಯಲ್ ಮೀಡಿಯಲ್ಲಿ ಆಕ್ಟಿವ್ ಆಗಿರೋದ್ರಿಂದ ಒಂದೇ ಒಂದು ಪ್ರಶ್ನೆ ಇದೆ ನಂದು. ಸರ್ಕಾರದ ಅನುದಾನ ಬರುತ್ತೆ ಅಂತ ಅನ್ಸುತ್ತಾ ನಿಮ್ಗೆ? ಇಲ್ಲ ಸರ್. ಯಾಕೆ ಅನ್ಸಲ್ಲ ಸರ್? ಯಾಕೆಂದ್ರೆ ಸರ್ಕಾರಕ್ಕೆ ಏನು ಲಾಭ ಇರುತ್ತೆ, ಅದಕ್ಕೆ ಯಾರಿಗೆ ಓಟ್ ಐಡಿ ಇರುತ್ತೆ, ಓಟ್ ಎಲ್ಲಿ ಬರುತ್ತೆ, ಅವ್ರಿಗೆ ಫಂಡ್ ಮಾಡ್ತಾರೆ ಹೊರತು ಈ ತರದ ಒಳ್ಳೆ ಕೆಲಸ. ಹಂಗಾದ್ರೆ ಈಗ ಜನಸ್ನೇಹಿ ಯೋಗೇಶ್ ಅನ್ನೋ ಆಶ್ರಮ 2018 ಇಂದ ಕೆಲಸ ಮಾಡ್ತಾ ಇದ್ದೀನಿ, ನಿಮ್ಗೆ ಅನ್ಸಿದ್ಯಾ ಸರ್ಕಾರದ ಅನುದಾನ ಯೋಗೇಶಿಗೆ ಬರ್ತಾ ಇದೆ ಅಂತ? 500 rupees ಯಾರಿಗಾದ್ರೂ ಅನ್ಸಿದ್ಯಾ? ಇಲ್ಲ ಸರ್. ಸೊ ನೇರವಾಗಿ ಹೇಳ್ಬೇಕು ಅಂದ್ರೆ ಕೇಳಿ, ಟ್ರೈ ಮಾಡಿ ನಿಮ್ಮ ಯಾರು ಕೂಡ ಸ್ಪನ್ಸರ್ ರೆಡಿ ಇಲ್ಲ ಸರ್ ಹೇಳ್ದಂಗೆ. ವೋಟರ್ ಐ ಡಿ ಇದ್ದಿದ್ರೆ ಇವ್ರಿಗೆಲ್ಲರಿಗೂ ಅವರೇ ಹುಡ್ಕೊಂಡು ಬರ್ತಾ ಇದ್ರು. ಸೊ ಇವ್ರು ಯಾರು ವೋಟರ್ ಐ ಡಿ ಇಲ್ಲದೆ ಇರೋ ಕಾರಣ ಇವರೆಲ್ಲ ಸಮಾಜದಿಂದ ವಂಚಿತರು ಅಂತ ಆಯ್ತಾ. ಯಾರಿಗೆ ಬೇಡವಾಗಿರ್ತಾರೋ ಅವರು ನಮಗೆ ಬೇಕು. ಅದಕ್ಕೆ ನಾನು ಒಂದು ಒಳಗಡೆ ಒಂದು ಲೈನ್ ಬರ್ತೀನಿ, ಕಾಣುತ್ತಾ ಕಿಟಕಿಯಲ್ಲಿ ಓದ್ಬೋದಾ? ಯಾರು ಇದ್ದವ್ರಿಗೆ ನಾವಿದ್ದೀವಿ ಅಂತ, ಯಾರು ಇದ್ದವ್ರಿಗೆ ನಾವಿದ್ದೀವಿ ಅಂತ. ಸೊ ನಾನು ಯಾವಾಗಲೂ ಯೂತ್ಸ್ಗೆ ಹೇಳೋದೇನಂದ್ರೆ, ದಯಮಾಡಿ ಅರ್ಥ ಮಾಡ್ಕೊಳ್ಳಿ, ಆಶ್ರಮ ಮಾಡಿದ ತಕ್ಷಣ ದುಡ್ಡು ಬರುತ್ತೆ ಅನ್ನಂಗಿದ್ರೆ ಪ್ರತಿಯೊಬ್ಬರು ಆಶ್ರಮ ಮಾಡಕ್ಕೆ ಶುರು ಮಾಡ್ತಾ ಇದ್ದಾರೆ. ಈಗ ಓದಿ 30,000 ಸಂಬಳಕ್ಕೆ ಕಂಪ್ನಿಗೆ ಹೋಗ್ಬೇಕಂತ ಅವಶ್ಯಕತೆನೇ ಇಲ್ಲ. ಅನಾಥಾಶ್ರಮ ದುಡ್ಡು ಆಶ್ರಮ ಮಾಡಿದ್ರೆ ದುಡ್ಡು ಬರುತ್ತಲ್ವಾ? ಸೊ ಮಾಡ್ಬೋದಾಗಿತ್ತು. ತುಂಬ ಕಷ್ಟ ಇದೆ, ಎಲ್ಲರೂ ಅರ್ಥ ಮಾಡ್ಕೊಳ್ಳಿ, ಸಮಾಜದಲ್ಲಿ ತುಂಬ ಕಷ್ಟ ಇದೆ. ಈ ರೀತಿ ಕಷ್ಟದಲ್ಲಿರ್ತಕ್ಕಂಥವ್ರನ್ನ ಕರ್ಕೊಬಂದು ಸಾಕೋದಿದೆಯಲ್ಲ, ಅದು ದೇವ್ರು ಕೊಟ್ಟಿರೋ ಆಶೀರ್ವಾದ ಅಂತ ನಾವು ಭಾವಿಸ್ತೀನಿ. ಸರ್ಕಾರದಿಂದ ಆಗಿರ್ಬೋದು, ಯಾವುದೇ ಗಣ್ಯ ವ್ಯಕ್ತಿಗಳಿಂದ ಆಗಿರ್ಬೋದು, ಯಾವುದೇ ಇಲಾಖೆ ಕಡೆಯಿಂದ ಆಗಿರ್ಬೋದು, ಯಾವುದೇ ಸಂಘ ಸಂಘಟನೆಗಳ ಕಡೆಯಿಂದ ಆಗಿರ್ಬೋದು, ಇವತ್ತವರೆಗೂ ತಿಂಗಳಿಗೆ ಪರ್ ಮಂತ್ ಡೈಲಿ ತಿಂಗಳಿಗೆ ಒಂದು ಸತಿ ನಿಮ್ಗೆ 10,000 rupees ಕೊಡ್ತೀನಿ ಅಂದ್ರೆ ಯಾರು ಗೊತ್ತಿಲ್ಲ ಇದುವರೆಗೂ. ಸೊ ಇದೆಲ್ಲ ಹೇಗ್ ನಡೀತಾ ಇದೆ ಅಂದ್ರೆ, ಎಲ್ಲ ಕನ್ನಡಿಗರ ಆಶೀರ್ವಾದ. ಪ್ರತಿಯೊಬ್ಬರು ಆಟೋ ಓಡಿಸೋರು, ಟ್ಯಾಕ್ಸಿ ಓಡಿಸೋರು, 1 ರೂಪಾಯಿ ದುಡ್ಡನ್ನ ಇಲ್ಲಿಗೆ ಕಳಿಸಿ, ರೇಷನ್ ನೋಡಿ ಇಷ್ಟು ರೇಷನ್ ತಂದ್ರಿ, ಇದೆಲ್ಲ ಇರ್ತಕ್ಕಂಥ ದೇವ್ರ ಮಕ್ಳಿಗೆ ಅನುಕೂಲ ಆಗೋದಕ್ಕೆ ನಾನು ಇಷ್ಟು ಜನರನ್ನ ನೋಡ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ. ನಮ್ಮ ಕರ್ನಾಟಕದ ಸುಪುತ್ರ ಕರಾಟೆ ಕಿಂಗ್ ಶಂಕರಣ್ಣ ಅವರ ಜನ್ಮದಿನ ಇವತ್ತು. ಅವರ ಒಂದು ಹುಟ್ಟುಹಬ್ಬನ ಅರ್ಥಪೂರ್ಣವಾಗಿ ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿರತಕ್ಕಂಥ ದೇವ್ರ ಮಕ್ಕಳ ಜೊತೆ ಆಚರಣೆ ಮಾಡ್ತಾ ಇದ್ದಾರೆ. ಸೊ ದಯವಿಟ್ಟು ಜೋರಾಗಿ ಹೋಗಿ. ಇನ್ನೊಂದು ಜನ್ಮ ಅಂತ ಇದ್ರೆ ಕರ್ನಾಟಕದಲ್ಲಿ ನೀವು ಹುಟ್ಟಿ ಬನ್ನಿ, ನಿಮಗೋಸ್ಕರ ಇಡೀ ಕರ್ನಾಟಕ ಕಾಯ್ತಾ ಇದೆ ಅಂತ ಹೇಳಕ್ ಬಯಸ್ತೀನಿ. ನಿಮ್ಗೆ ಮತ್ತೊಮ್ಮೆ ಮಗದೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳ ಆಶೀರ್ವಾದ ನಿಮ್ಮ ಕುಟುಂಬಕ್ಕೆ ಸಿಗಲಿ ಅಂತ ಬಯಸ್ತೀನಿ. ಸೊ ಏನೇಳಕ್ ಇಷ್ಟಪಡ್ತೀರಾ ಶಂಕರಣ್ಣ ಅವ್ರ ಬಗ್ಗೆ? ಈಡೇರಿಸ್ಕೋಬೇಕಂದ್ರೆ ನಾವೆಲ್ಲ ಪ್ರಯತ್ನಿಸ್ಬೇಕು ಅಲ್ವಾ? ನೋಡಿ, ಇದು ನಿಜವಾಗ್ಲೂ ಎಲ್ಲ ಕನ್ನಡಿಗರ ಆಸೆ ಏನಪ್ಪ ಅಂದ್ರೆ, ಕರಾಟೆ ಕಿಂಗ್ ಶಂಕರಣ್ಣ ಅವರ ಹೆಸರನ್ನ ಮೆಟ್ರೋ ಸ್ಟೇಷನ್ ಎಲ್ಲಾದ್ರೂ ಇಡಬೇಕು ಅಂತ. ಯಾಕಂದ್ರೆ ನಾನು ಹಿಂದೆ ಆ ಒಂದು ಆರ್ಟಿಕಲ್ ಅಲ್ಲಿ ಓದಿದ್ದೆ, ಶಂಕರ್ನಾಗ್ ಅವರು ಎಷ್ಟೋ ವರ್ಷಗಳ ಹಿಂದೆನೆ ಬೆಂಗಳೂರಿಗೆ ಅಂದ್ರೆ ಕರ್ನಾಟಕಕ್ಕೆ ಮೆಟ್ರೋ ತರಬೇಕು ಅನ್ನೋದು ಅವ್ರ ಆಸೆ ಆಗಿತ್ತಂತೆ. ಸೊ ಇದು ಕನ್ನಡಿಗರ ಆಸೆ, ನನ್ನ ಆಸೆ ಕೂಡ. ಯಾವ್ದಾದ್ರು ಒಂದು ಮೆಟ್ರೋ ಸ್ಟೇಷನ್ಗಾದ್ರೂ ಸರಿ ಅವರ ಹೆಸರನ್ನ ಇಡಬೇಕು ಅಂತ ಕಳಕಳಿಯ ಮನವಿ. ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಿ ನಮ್ಮ ಕರಾಟೆ ಕಿಂಗ್ ಶಂಕರಣ್ಣ ಅವರ ಹೆಸರನ್ನ ಅಜರಾಮರವಾಗಿ ಉಳಿಯೋ ರೀತಿ ಏನಾದ್ರೂ ಒಂದು ಸಹಕಾರ ಕೊಡಬೇಕು ಅಂತ ಎಲ್ಲರಲ್ಲಿ ಮನವಿ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್.
ಅನ್ನನೇ ತಿಂದ ಇರಕ್ಕೆ ಸಾಧ್ಯ ಇಲ್ಲ, ಅಷ್ಟು ಚೆನ್ನಾಗಿ ನೋಡ್ಕೊಂತಾರೆ. ಬೆಳಗ್ಗೆಯಿಂದ ರಾತ್ರಿ ಹೊತ್ತು ಏನು ತೊಂದರೆ, ರಾತ್ರಿ 12 ಗಂಟೆಗೆ ಹೆಚ್ಚು ಕಮ್ಮಿ ಆದ್ರೂ ನಿಮ್ಮಿಡ ಅಂಡಿಸಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ. ಏನು ಎಲ್ಲ ನಿಮ್ಮದೇ ಆಗಿದ್ದೀವಿ, ಯಾರು ಹುಷಾರಿಲ್ಲ ಅಂದ್ರೆ ನಮಗೆ ನಾಳೆ ಹೋಗ ನಾಳೆ ಹೋಗೋಣ ಅಂತಾರೆ. ಇಲ್ಲಂದಲ್ಲ ಡಾಕ್ಟರ್ಸ್ ಫೋನ್ ನರ್ಸಿಲ್ಲೇ ಇದ್ದಾರೆ, 24 ಅವರ್ಸ್ ಇಲ್ಲೇ ಇರ್ತಾರೆ. ಇಲ್ಲೇ ಬಂದು ಅವರು ಚೆಕ್ ಮಾಡ್ತಾರೆ, ಏನು ಹುಷಾರು ಕೆಮ್ಮು ಜ್ವರ ಅಂದರೆ ಮಾತ್ರ ಟ್ಯಾಬ್ಲೆಟ್ ಕೊಡ್ತಾರೆ. ಟ್ಯಾಬ್ಲೆಟಲ್ಲಿ ಹೋಗಿಲ್ಲ ಅಂದರೆ ಹಾಸ್ಪಿಟ್ಲು ಹಾಸ್ಪಿಟ್ಲ್ ಹೋಗಿ ಅಡ್ಮಿಟ್ ಮಾಡಿ. ಈಗ ಹಾಸ್ಪಿಟ್ಲೇ 1 ವಾರ ಇದ್ದಾರೆ ಸರ್, 1 ವಾರ ಇದ್ದಾರೆ. ಮೋಸ್ಟ್ಲಿ ಇಲ್ಲೇ ಇದ್ರು, ಒಬ್ರು ಸಡನ್ ಆಗಿ ತಾಳಿ ಇದಾಗಿದೆ. ಏನು ಮಾಡ್ತಾರೆ ಇಮಿಡಿಯೇಟ್ ಆಗಿ ಕರ್ಕೊಂಡು ಇಮಿಡಿಯೇಟ್ ಆಂಬ್ಯುಲೆನ್ಸ್ ಇದೆ ಎಲ್ಲ. ಸೊ ನಿಮ್ಮಲ್ಲಿ ಏನೇನು ಕಲೆಗಳಿದೆ, ಎಷ್ಟು ಜನ ಆಡಿರ್ತೀರಾ? ಗೂಗ್ಲಿಗೆ ಒಂದು ಚಪಾಳೆ ಕೊಡಿ. ಯಶ್ಪಾನ ಆಕಡೆ ಆಕಡೆ ನಿಮ್ ಫ್ರೆಂಡ್ಸ್ ನೋಡು, ನಾವ್ ನಿಮ್ ಜೊತೆ ಇರ್ತೀವಿ. ಬಜಾರು ಅದ್ದ ಆಟದಲ್ಲಿ ಸಾಕು, ಅದ್ದ ಪುಲ್ಲು ದೌದು ಬಾಡು, ಅದ್ದ ಸ್ವಲ್ಪ ರೂಜಿವಾಗಿ, ಅದ್ದ ಹೆಸರು ಸೇರಿ ಬಾಡು. ಆದ್ರೆ ಪ್ರೀತಿದ ಬಾರು ಎಲ್ಲ ಬೇಬ ಬಿಟ್ಟು ನೀರು ಬದರಾಯಿ ತೀಗರ ತಿಲ್ಲದೆ ಎದುರಾಯಿ